ಇವ್ರ ಕೊಡುಗೆ ಏನು ಈ ಪಕ್ಷಕ್ಕೆ ನಾವು ಎಲ್ಲವನ್ನು ಕೊಟ್ಟಿದ್ದೀವಿ ಹೌದು ನಾನು ಎರಡು ಸಾವಿರದ ಸಾವಿರದ ಒಂಬೈನೂರ ಎಂಬತ್ತ್ಮೂರಿಂದ ಈ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಎಮ್ ಎ ಪದವೀಧರನಾದ ಮೇಲೆ ಸಾಮಾನ್ಯ ಕಾರ್ತನಾಗಿ ಬಾವುಟ ಕಟ್ಟಿದ್ದೀನಿ ಪೋಸ್ಟರ್ಸ್ ಹಂಚಿದ್ದೀನಿ ನಾನು ಬಂಟಿಂಗ್ಸ್ ಕಟ್ಟಿದ್ದೀನಿ ಮೈಕಲ್ಲಿ ಸಾರಿದ್ದೀನಿ ಅನೇಕ ಸಭೆಗಳನ್ನು ಅರೇಂಜ್ ಮಾಡಿದ್ದೀನಿ ಅನೇಕ ಚಳುವಳಿಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀನಿ ನಾಯಕರು ಬರುವಾಗೆಲ್ಲ ಸಭೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಸಂಘಟನೆ ಮಾಡಿದ್ದೀನಿ ಎಲ್ಲ ಚುನಾವಣೆಗಳಲ್ಲೂ ಕೂಡ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಕೆಲಸ ಮಾಡಿದ್ದೀನಿ ಆನಂತರ ನಾನು ಇಷ್ಟೆಲ್ಲ ಈ ಪಕ್ಷದಲ್ಲಿ ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿಮೆ ಮಾಡಿದರೂ ಕೂಡ ನನಗೆ ಈ ಪಕ್ಷದಿಂದ ಟಿಕೆಟ್ ಕೊಡಲಿಲ್ಲ ಶಂಕರೇಗೌಡ್ರ ಮಗ ಕೆ ವಿ ಸಚ್ಚಿನಾಂದ ಅವರು ಟಿಕೆಟ್ ಕೊಟ್ಟರು ಮೊದಲನೇ ಬಾರಿ ನನಗೆ ಟಿಕೆಟ್ ತಪ್ಪಿಸಿದರು ನಾನು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ದಾಸನದುಡ್ಡಿ ರಾಮೇಗೌಡರಿಗೆ ಕಿರ್ಗಾವಲ್ ಕ್ಷೇತ್ರ ಟಿಕೆಟ್ ತಪ್ಪಿದ ಹಿನ್ನೆಲೆಯಲ್ಲಿ ಅವ್ರ ಜೊತೆಯಲ್ಲಿ ನಾನು ಕೂಡ ಪಕ್ಷ ತೊರೆದು ಹೋದಂಥವನು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಶ್ರೀಮಾನ್ ಜಿ ಮಾದೇಗೌಡ ಎಸ್ ಎಂ ಕೃಷ್ಣವ್ರ ನೇತೃತ್ವದಲ್ಲಿ ಸೇರಿಕೊಂಡು ಎರಡೇ ವರ್ಷಕ್ಕೆ ನನಗೆ ಎರಡು ಸಾವಿರದ ಎರಡರಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ನನಗೆ ಬಿ ಫಾರಂ ಕೊಟ್ಟರು ನಾನು ಕಾರ್ಯಕರ್ತನಾಗಿ ದುಡಿದಿದ್ದು ಜೆ ಡಿ ಎಸ್ ಜನತಾದಳ ಪಾರ್ಟಿನಲ್ಲಿ ನನಗೆ ಬಿ ಫಾರಂ ಕೊಟ್ಟಿದ್ದು ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ ಪಾರ್ಟಿನಲ್ಲಿ ಶ್ರೀಮಾನ್ ಎಸ್ ಎಂ ಕೃಷ್ಣ ಜಿ ಮಾದೇಗೌಡ ಮತ್ತು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಅಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ ನಾನು ಫಸ್ಟ್ ಟೈಮ್ ಆರಿಸಿ ಬಂದಿದ್ದು ಕಾಂಗ್ರೆಸ್ ಪಾರ್ಟಿಯಿಂದ ತಮಗೆ ಗೊತ್ತಿರುವಂಗೆ ಸೆಕೆಂಡ್ ಟೈಮು ಕಾಂಗ್ರೆಸ್ ಪಾರ್ಟಿನಲ್ಲಿ ನನಗೆ ಟಿಕೆಟ್ ಕೊಡಲಿಲ್ಲ ಜೆ ಡಿ ಎಸ್ ಪಾರ್ಟಿನಲ್ಲೂ ಕೂಡ ಭರವಸೆ ಕೊಟ್ಟು ಟಿಕೆಟ್ ಕೊಡಲಿಲ್ಲ ಪಕ್ಷೇತರವಾಗಿ ನಾನು ಆರಿಸಿ ಬಂದೆ ಮತ್ತೆ ಮೂರನೇ ಬಾರಿಗೆ ಇದೇ ನಮ್ಮ ನಾಯಕರಾದಂಥ ಎಚ್ ಡಿ ದೇವೇಗೌಡರು ಮೂರು ತಿಂಗಳು ಮುಂಚಿತವಾಗಿ ಬಿ ಫಾರಮನ್ನು ನನಗೆ ಕಳಿಸಿದರು ನಾನೇನು ಕೇಳಿರಲಿಲ್ಲ ಟಿಕೆಟ ನಮ್ಮ ಪಾರ್ಟಿಯಿಂದ ನಿಂತ್ಕೋಬೇಕು ಈ ಸಾರಿ ನೀವು ಅಂತ ನಿಂತ್ಕೊಂಡೆ ಅದೇ ರೀತಿ ನಾಲ್ಕನೇ ಸಾರಿ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ನನಗೆ ಬಿ ಫಾರಮ್ ಕೊಟ್ಟರು ನಿಂತ್ಕೊಂಡೆ ದಯಮಾಡಿ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ದುಡಿಮೆ ಪಕ್ಷ ಸಂಘಟನೆ ಮಾಡಿದಂಥದ್ದು ಜನತಾದಳ ಪಾರ್ಟಿಲಿ ಶಾಸನ ಸಭೆಗೆ ನಾನು ಓದಂಥದ್ದು ಕಾಂಗ್ರೆಸ್ ಪಾರ್ಟಿನಲ್ಲಿ ಆಶೀರ್ವಾದ ಶಾಸನ ಸಭೆಗೆ ಹೋದ ಮೇಲೆ ಎರಡು ಬಾರಿ ಶಾಸಕರಾದ ಮೇಲೆ ನನ್ನನ್ನು ಕರೆದು ಬಿ ಫಾರಂ ಕೊಡ್ತಾರೆ ಶ್ರೀಮಾನ್ ದೇವೇಗೌಡರು ಆದರೆ ನನ್ನ ಕಳೆದ ಎರಡು ಚುನಾವಣೆಯಲ್ಲಿ ಏನು ಜನತಾದಳದ ಬಿ ಫಾರಂ ಕೊಟ್ಟಿದ್ದಾರೆ ಆ ಎರಡೂ ಚುನಾವಣೆಯಲ್ಲಿ ಶ್ರೀಮಾನ್ ಕುಮಾರಸ್ವಾಮಿ ಅವರಿಗೆ ನಾನು ಕೇಳ್ತೇನೆ ಈ ಎರಡೂ ಚುನಾವಣೆಯಲ್ಲಿ ತಮ್ಮ ಪಕ್ಷದ ವರಿಷ್ಠರು ಯಾರಾದರೂ ಕೂಡ ಈ ನಾಲ್ಕು ಜಿಲ್ಲೆಯಲ್ಲಿ ನನ್ನ ಕ್ಷೇತ್ರದಲ್ಲಿ ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿ ಅಥವಾ ಒಂದೇ ಒಂದು ಸಭೆಯಲ್ಲಿ ಭಾಗವಹಿಸಿ ನನ್ನ ಪರವಾಗಿ ಮತಯಾಚನೆ ಮಾಡಿರ್ತಕ್ಕಂಥದ್ದನ್ನು ಒಂದೇ ಒಂದು ತುಣುಕನ್ನು ನೀವು ಒಂದೇ ಒಂದು ಸಂದರ್ಭವನ್ನು ನೀವು ನೆನೆಸಿದರೆ ನನಗೆ ಸಮಾಧಾನ ಆಗ್ತದೆ ಎರಡು ಬಾರಿ ಟಿಕೆಟ್ ಕೊಟ್ಟಂಥವರು ಎರಡೂ ಚುನಾವಣೆಯಲ್ಲೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಯಾರೂ ಕೂಡ ಶ್ರೀಮಾನ್ ದೇವೇಗೌಡರು ಇರ್ಬೋದು ಕುಮಾರಸ್ವಾಮಿಯವ್ರು ಇರ್ಬೋದು ನಮ್ಮ ಅಭ್ಯರ್ಥಿ ಇವರಿಗೆ ಮತ ಕೊಡಿ ಅಂತಕ್ಕಂಥದ್ದನ್ನು ಕೂಡ ಎಲ್ಲೂ ಕೂಡ ಬಂದು ಒಂದು ಪ್ರೆಸ್ ಮೀಟನ್ನು ಕೂಡ ಮಾಡಲಿಲ್ಲ ನನ್ನ ಪರವಾಗಿ ಮತನೂ ಕೂಡ ಯಾಚನೆ ಮಾಡಲಿಲ್ಲ ಟಿಕೆಟ್ ಕೊಟ್ಟು ಪರೋಕ್ಷವಾಗಿ ನನ್ನನ್ನು ಎರಡು ಬಾರಿನೂ ಕೂಡ ಸೋಲಿಸಬೇಕು ಅನ್ನುವಂಥ ಪ್ರಯತ್ನ ನಮ್ಮ ಪಕ್ಷದ ವರಿಷ್ಠನಲ್ಲಿ ನಡೆಯಿತು ಆದರೂ ಕೂಡ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಕೂಡ ನಾನು ಜೆ ಡಿ ಎಸ್ ಪಾರ್ಟಿನಲ್ಲಿ ನಾನು ಮುಂದುವರೆದೆ ಕಾರಣ ಈ ನಾಡಿನಲ್ಲಿ ಒಂದು ಪ್ರಾದೇಶಿಕ ಪಕ್ಷ ಉಳಿಬೇಕು ಒಂದು ಪ್ರಾದೇಶಿಕ ಪಕ್ಷ ಇರಬೇಕು ಅನ್ನುವ ಕೆಲವು ತತ್ವ ಸಿದ್ಧಾಂತಗಳಿಗೆ ಹಿಂದೆಲ್ಲ ನಾಳೆ ನಮ್ಮ ಪಕ್ಷದಲ್ಲಿ ನಾಯಕರು ಬದಲಾವಣೆ ತಂದ್ಕೊಳ್ತಾರೆ ಸರಿ ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ನಾನು ಈ ಪಾರ್ಟಿನಲ್ಲೇ ಕೆಲಸ ಮಾಡ್ಕೊಂಡು ಬಂದೆ